ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರ್ಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಸಾಮಾನ್ಯವಾಗಿ ಸೀತಾಪದಲ್ಲಿ ಕಾಡುವಂತಹ ಒಂದು ಫಿಸಿಯೋಲಾಜಿಕಲ್ ಡಿಸಾರ್ಡರ್ಸ್ ಯಾವುದಪ್ಪ ಅಂದ್ರೆ ಅದು ಸ್ಟೋನ್ ಫ್ರೂಟಿಂಗ್ ಅಂತ ಹೇಳ್ತಾರೆ ತಾವಿಲ್ಲಿ ನೋಡ್ತಿರಬಹುದು ಸ್ಟೋನ್ ಫ್ರೂಟಿಂಗ್ ಇದು ಕಪ್ಪು ಬಣ್ಣದ ಒಂದು ಕಾಯಿಗಳಾಗ್ತಾವ ಕಾಯಿಗಳಾದರೆ ಏನಾಗುತ್ತೆ ಅಂದರೆ ಈಗ ನಾವು ಮಾರುಕಟ್ಟೆಗೆ ಬರುವಂಥ ಕಾಯಿಗಳ ಒಂದು ಏನು ಸಂಖ್ಯೆ ಅದಾವೆ ಕಡಿಮೆ ಆಗ್ತವೆ ಇದು ಆಗ್ತಾವೆ ಅಂದರೆ ಇದಕ್ಕೆ ಕ್ಯಾಲ್ಸಿಯಂ ಮತ್ತು ಬೋರನ್ನು ಕೊರತೆ ಇರೋದ್ರಿಂದ ಈ ಥರ ಒಂದು ಬ್ಲ್ಯಾಕ್ ಸ್ಟೋನ್ ಆಗ್ತಾವೆ ಇದರ ಇದು ಇದರ ನಿರ್ವಹಣೆಗೋಸ್ಕರ ನಾವೇನು ಮಾಡಬೇಕಂದ್ರೆ ಅರ್ಧ ಗ್ರಾಮು ಬೋರಾನು ಮತ್ತು ಅರ್ಧ ಗ್ರಾಮ ಕ್ಯಾಲ್ಸಿಯಮು ಒಂದು ಲೀಟ್ರ್ ನೀರಿಗೆ ಹಾಕಿ ನಾವು ಹೂವಾಗುವಂತಹ ಸಂದರ್ಭದಲ್ಲಿ ಅಥವಾ ಕೈ ಕೈ ಲಿಂಬೆ ಗಾತ್ರದ ಕಾಯಿ ಇದ್ದಾಗ ನಾವು ಸಿಂಪಡಣೆ ಮಾಡೋದ್ರಿಂದ ಈ ಒಂದು ಸ್ಟೋನ್ ಫ್ರೂಟಿಂಗ್ ಹೇಳಿ ನಾವು ತಡೆಗಟ್ಟಬೋದು ಅಲ್ಲದೆ ಇನ್ನೊಂದು ನಮ್ಮ ಸಾಮಾನ್ಯವಾಗಿ ನಮ್ಮ ಒಂದು ಸೀತಾಬಳಿಗೆ ಬರುವಂತಹ ಒಂದು ಫಿಸೋಲಾಜಿಕಲ್ ಡಿಸರ್ಡರ್ಸ್ ಅಂದರೆ ಈ ಥರ ಹಣ್ಣುಗಳು ಈ ಥರ ಕ ಇದು ಇದು ಯಾವುದಕ್ಕೆ ಅಂದ್ರೆ ಇದಕ್ಕೆ ಬೋರನ್ನು ಒಂದು ಬೋರನ್ನು ಕೊರತೆ ಅಥವಾ ನೀರಿನ ಪ ಮಳೆಯ ಪ್ರಮಾಣ ಈ ವರ್ಷ ಜಾಸ್ತಿ ನಮ್ಮ ಭಾಗದಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮಣ್ಣಿನಲ್ಲಿ ನೀರಿನ ಪ ಅಂಶ ಜಾಸ್ತಿ ಇರೋದ್ರಿಂದ ಈ ಥರ ಫ್ಲಕ್ಚುಯೇಷನ್ ಆಫ್ ವಾಟರ್ ಜಾಸ್ತಿಯಾಗಿ ಈ ಥರ ಸ್ಪ್ಲಿಟ್ ಆಗ್ಯಾವ ಸೊ ಈ ಥರ ಸ್ಪ್ಲಿಟ್ ಆಗೋದ್ರಿಂದ ನಾವು ಗುಣಮಟ್ಟದ ಕಾಯಿ ಪಡಲಿಕ್ಕೆ ಸಾಧ್ಯವಾಗೋದಿಲ್ಲ ಇದರ ನಿರ್ವಹಣೆಗೋಸ್ಕರ ನಾವೇನು ಕ್ಯಾಲ್ಸಿಯಂ ನೈಟ್ರೇಟ್ ಡ್ರಿಪ್ ಇದ್ದರೆ ಕ್ಯಾಲ್ಸಿಯಂ ನೈಟ್ರೇಟ್ ನಾಲ್ಕು ಕೆ ಜಿ ಎರಡು ನೂರು ಲೀಟರ್ ನೀರಲ್ಲಿ ಹಾಕಿ ನಾವು ಡ್ರಿಪ್ಪಲ್ಲಿ ಬಿಡ್ಬೋದು ಅಥವಾ ನಾವು ಅದ್ರ ಜೊತೆಗೆ ಬೋರನ್ನು ಸಹ ಸಿಂಪಡಣೆ ಮಾಡುವುದರಿಂದ ಇದನ್ನು ನಾವು ತಡೆಗಟ್ಬೋದು ರೈತ ಬಂದವರಿಗೆ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಈ ಸ್ಟೋನ್ ಫ್ರೂಟಿಂಗ್ ಮತ್ತೆ ಈ ಕಾಳಿ ಕಾಯಿ ಸೀಳುವಿಕೆಯನ್ನು ತಡೆಗಟ್ಟಲು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡುವುದರಿಂದ ಇಂತಹ ಒಂದು ಫಿಸಿಯೋಲಾಜಿಕಲ್ ಡಿಸಾಸ್ಟರ್ ನಾವು ತಡೆಗಟ್ಟಬಹುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಡಾಕ್ಟರ್ ವಾಸುದೇವ್ ನಾಯಕ್ ತೋಟಗಾರಿಕಾ ವಿಜ್ಞಾನಿಗಳು ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿ